ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎವ್ರಿ ಒನ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಡ್ರಿ. ಯಾಕಪ್ಪ ಗಂಟೆ ಬಾರಿಸ್ಬೇಕಂದ್ರೆ, ನಾವು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತಾವು. ಸೊ ನಿನ್ನೆ ಅಂದಿದ್ದೆ, ಯಾರು ವಿಡಿಯೋ ಡೈಲಿ ತಪ್ಪದೆ ನೋಡ್ತೀರ ಅವರಷ್ಟೇ ಲೈಕ್ ಮಾಡ್ರಿ ಅಂತ. ಆಲ್ಮೋಸ್ಟ್ 2,500 ಜನ ಲೈಕ್ ಮಾಡಿದ್ರಿ. ಅಂದರೆ 2,500 ಜನ ನಾ ವಿಡಿಯೋ ಹಾಕಕ್ಕೆ ನಾವು ವೇಟ್ ಮಾಡ್ತಾ ಇರ್ತೀರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು ಆಲ್. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಸ್ಪೆಷಲ್ ಡಿಶ್ ತೋರಿಸಿದ್ದೀನಿ. ಏನಕ್ಕಪ್ಪ ಅಂದರೆ, ಟುಡೇ ಈಸ್ ಫಾದರ್ಸ್ ಡೇ. ಆಲ್ ರೈಟ್, ಆಲ್ ರೈಟ್ ಟು ಮೈ ಫಾದರ್, ನಮ್ಮಪ್ಪ, ಹಾಗೂ ಟು ಆಲ್ ದ ಫಾದರ್ಸ್ ಔಟ್ ದೇರ್. ನಿಮಗೆಲ್ಲ ಒಂದು 4 ಮಾತುಗಳು. ನೀವು ಕೇವಲ ತಂದೆ ಅಷ್ಟೇ ಅಲ್ಲ, ನನ್ನ ಉತ್ತಮ ಸ್ನೇಹಿತರು ಕೂಡ. ನನ್ನ ಹೃದಯದಲ್ಲಿ ನಿಮಗೊಂದು ವಿಶಿಷ್ಟವಾದ ಸ್ಥಾನವಿದೆ. ಜೀವ ಕೊಟ್ಟು ಜೀವನ ರೂಪಿಸಿದ ಅಪ್ಪ, ನಿಜ ಹೇಳಬೇಕಂದ್ರೆ ದಿನವೂ ಅಪ್ಪನ ದಿನವೇ. ಅಪ್ಪಂದಿರ ದಿನದ ಶುಭಾಶಯಗಳು ಅಪ್ಪ. ಸೊ ಟು ಮೈ ಫಾದರ್ ಆ್ಯಂಡ್ ಟು ಆಲ್ ದ ಫಾದರ್ಸ್ ಔಟ್ ದೇರ್ ಇನ್ ಇಂಡಿಯಾ ಆ್ಯಂಡ್ ಥ್ರೂ ಔಟ್ ದಿಸ್ ವರ್ಲ್ಡ್, ವಿಶ್ ಯು ಆಲ್ ಅ ಹ್ಯಾಪಿ ಫಾದರ್ಸ್ ಡೇ. ನಡ್ರಿ, ಲೆಟ್ಸ್ ಕಂಟಿನ್ಯೂ. ಆಲ್ ರೈಟ್, ಆಲ್ ರೈಟ್, ಇವತ್ತಿನ ಮೆನ್ಯೂಲ್ ಏನೈತಿ ನೀವು ಗೆಸ್ ಮಾಡೋದು ಬೇಡ, ನಾನೇ ಹೇಳ್ತೀನಿ. ಸೊ ಅವಲಕ್ಕಿ ಐತಿ, ಅದಾದಮೇಲೆ ಚಟ್ನಿ, ಕೊಬ್ಬರಿ ಚಟ್ನಿ ಪ್ಲಸ್ ಜೋಳದ ವಡಿ. ಅವಲಕ್ಕಿ ಪ್ಲೇನ್ ಅವಲಕ್ಕಿ ಅಷ್ಟೇ ಅಲ್ಲ, ಅದ್ರ ಮೇಲೆ ಹೆಸರುಕಾಳು ಗ್ರೇವಿ ಟೈಪ್ ಮಾಡ್ಯಾರ. ಸೊ ಸಖತ್ ಹೆಲ್ದಿ ಕಾಂಬಿನೇಷನ್ ಕೂಡ. ಇದೆಲ್ಲ ನಮ್ಮ ಅಪ್ಪನ ಪ್ಲಾನ ನೋಡ್ರಿ, ಸೂಪರ್ ತಾನೆ, ಫುಲ್ಲು ಹೆಲ್ದಿ ಇವತ್ತು. ಮಸ್ತ್ ಐತ್ಲಾ ಮೇ, ನೀವು ಇವತ್ತು ತಿಂದ್ರಿ ನೀವು? ಎಸ್ ಸರ್. ಪಕ್ಕ? ಎಸ್. ಕಾಂಗ್ರ್ಯಾಚುಲೇಷನ್ಸ್, ವಿ ಹ್ಯಾವ್ ಕಂಪ್ಲೀಟೆಡ್ 25,000 ಸಬ್ಸ್ಕ್ರೈಬರ್ಸ್. ವಾವ್, ಐ ಹ್ಯಾಡ್ ಟು ಕಂಗ್ರ್ಯಾಚುಲೇಟ್ ಯು. ಚಮಚೆ ಬೇಡ ನಿಮಗೆ. ಸೊ ಆನ್ ದ ಈವ್ ಆಫ್ ಫಾದರ್ಸ್ ಡೇ 25,000 ಸಬ್ಸ್ಕ್ರೈಬರ್ಸ್ ಆಗೇವಿ. ವಿಶ್ ಯು ಹ್ಯಾಪಿ ಫಾದರ್ಸ್ ಡೇ. ಇವರ ನೋಡ್ರಿ, ನಮ್ಮ ಫಾದರ್ ಎಲ್ಲ ಮ್ಯಾರೇಜ್ ಗೀರೇಜ್ ನಮ್ಮನ್ನ ಅರೇಂಜ್ ಮಾಡಿ, ಎಲ್ಲ ಜಾಬ್ ಹತ್ತಿಸಿ, ಎಲ್ಲ ನಮ್ಮನ್ನ ಉದ್ದಾರ ಮಾಡಿ, ಎಲ್ಲ ಮಾಡಿ, ಏನೇನು ಮಾಡ್ಬೇಕು ಎಲ್ಲ ಮಾಡಿ ಒದಿ ಮಾಡತ್ತರಿ. ಸೊ ಅವ್ರ ಕಾಲು ಮುಗಿಲಿಲ್ಲ ಅಂತ ತಪ್ಪಾಕತ್ತೆ ಅಂತಂದ್ರೆ ತಪ್ಪ. ಹಂಗೆ ಸೈಲೆಂಟ್ ಪಪ್ಪ ಅಂತ, ಗ್ರೇಟ್ ಪಪ್ಪ, ಸೈಲೆಂಟ್ ಪಪ್ಪ ಅನಾಹುತ್ ಮಮ್ಮಿ. ಏನು ಜಸ್ಟ್ ಕಿಡಿಂಗ್ ಐಸ್, ತಿಂತೆ ನಾನು, ಇದನ್ನು ತಿಂದು ನಿಮಗೆ ಸಿಗ್ತೇನೆ. ವಿಶ್ ಯು ಹ್ಯಾಪಿ ಫಾದರ್ಸ್ ಡೇ ಎಲ್ಲರಿಗೂ, ಎಲ್ಲ ಡ್ಯಾಡಿಗಳಿಗೆ. ಇದು ನಾಷ್ಟ ಮಾಡೋ ಮುಂದೆ ಮನ್ಯಾಗ ಪಪ್ಪೀಸ್ ಇರ್ತಾವ ನೋಡ್ರಿ, ನಾಯಿ ಮರಿಗಳು, ಹಂಗೆ ಕುಂಡಿರ್ತದ. ಇದು ಏನಾರ ಹಾಕ್ತೇವ ಈಗ ನೋಡ್ರಿ, ಈಗ ಕೊಂದು ಏನಾರ ಹಾಕ್ಬೇಕು ನಾನು, ಹೆಂಗೆ ಮಾಡ್ತದ. ಹೋಗ ದ ಸೇಮ್ ಹೋದ ಜನ್ಮನ ಡಾಗಿ ಆಗಿ ಹುಟ್ಟಿದ್ ಕಾಣ್ತದ. ಪುಷ್ಕಾಟ್ ಇಲ್ಲ, ಅಭಿ ಮಸ್ತ್ ಚಾ ಮಾಡಿ ತಂದು ಕೊಟ್ಟನ ದೊಡ್ಡ ಕೊಳಗದಾಗ. ಪುಸಿ ಕ್ಯಾಟ್ ಅವ್ರು ಇದು ಕೂತಾರ. ಸೊ ಇಷ್ಟೆಲ್ಲ ತೋರಿಸಿ ನಿಮಗೆ ಟೇಸ್ಟ್ ತೋರಿಸ್ಲಿಲ್ಲ ಅಂದ್ರೆ ಹೆಂಗ? ಸೊ ಟೇಸ್ಟ್ ಹೇಳ್ತೇನೆ ನಿಮ್ಗೆ ಹೆಂಗಾಗೈತಂತೆ. ಪಪ್ಪನ ಐಡಿಯಾ ಅದು, ಅವಲಕ್ಕಿ ಮೇಲೆ ಉಸಿರಿ ಹಾಕೊಂಡು ತಿನ್ನೋದು. ಏನೋ ಒಂಥರ ಯುನಿಕ್ ಟೇಸ್ಟ್ ಆಗಿದೆ. ಇದ್ರ ಜೊತೆ ಚಾ ಇತ್ತಂದ್ರೆ ಮಜಾನ ಬೇರೆ. ಚಿಯರ್ಸ್. ಖುಷಿಯ ಹಿಂಗೂ ಬೇಕಾ? ಚಾ ಕುಡಿಯಂಗಿಲ್ಲ ನೀನು. ಆಹಾ,
ಚಲೋ ಮಾಡಣ ಅಭಿಲಾಷ್ ಮಾಡ್ಕೊಟ್ಟ ಚಾ ಜ್ವಾಳಗಡ್ಡೆ ಸೂಪರ್ ಅಲ್ಮಿ ಮತ್ ಫಾದರ್ಸ್ ಡೇಕ್ ಏನ್ ಸ್ಪೆಷಲ್ ಏನ್ ಮಾಡಂಗಿಲ್ಲ ಗಾಸ್ಪೋಸ್ ಮಾಡಿಟ್ಬಿಟ್ರಲ್ಲ ಫಾದರ್ಸ್ ಡೇಕ ಪಾ ಏನ್ ಕೇಕ್ ಕಟಿಂಗ್ ಮಾಡೋನು ಇವತ್ತ ಕೇಕ್ ಕಟಿಂಗ್ ನಾನು ನೋಡಿ ಹೋಗಿ ಹೋಗಿ ಅವ್ರನ್ನ ಕೇಳತ್ತೇನೆ ಮತ್ತೇನು ಪಾ ಬಗ್ಗು ಭಗತ್ ಸಿಂಗ್ ಹೌದ್ರಿ ಬಟ್ ಫುಲ್ ಸಿಂಗಿಂಗ್ ಅನ ಸಿಂಗಿಂಗ್ ಅವ ಸಿಂಗಿಂಗ್ ಸೆನ್ಸೇಷನ್ ಆಫ್ ಕರ್ನಾಟಕ ನೀನು ಫಾದರ್ಸ್ ಡೇ ಸ್ಪೆಷಲ್ ಅಂತ ರೊಟ್ಟಿ ಪಲ್ಯ ಮಾಡ್ರೆ ಕೇಕ್ ಕೇಕ್ ಏನು ಇಲ್ಲ ಇಲ್ಲ ಅಲ್ಲಿ ಮೇ ಸ್ವೀಟರ್ ಮಾಡ್ಬೇಕಿಲ್ಲ ಫಾದರ್ಸ್ ಡೇ ಸ್ಪೆಷಲ್ ಗುಬ್ಳಂಬ ಗುಳಂಬ ಅಲ್ಲ ಎಲ್ಲಾರು ಕೇಳತ್ತಾರ ನಾನು ಒಂದ್ ಮಾತು ಹೇಳಮೆ ನಿಮ್ ಪಪ್ಪ ಇಷ್ಟ್ಯಾಕ್ ಸೈಲೆಂಟ್ ಅದಾರ ಅಂತ ಕೇಳ್ತಾರ ನನಗಂತೂ ಇನ್ನೂ ಅರ್ಥ ಆಗಲ್ದು ಇಷ್ಟ್ಯಾಕ್ ಸೈಲೆಂಟ್ ಅದಾರ ಅವ್ರು ಆ ನಿನ್ನೆ ವ್ಲಾಗ್ನಾಗ ಏನಾಗೈತಿ ಅಪ್ಪ ಅಮ್ಮ ಫೋಟೋ ಶೂಟ್ ಅಂತ ಹಾಕೇನ್ಲ ಪಪ್ಪ ಯಾಕೆ ಸುಮ್ಮನೆ ಕುಂತಾರ ಅಂತ ಎಷ್ಟು ಮಾತಾಡ್ಸಿದ್ರು ಹೆಂಗಾಗೈತಿ ಫುಡ್ ಫುಡ್ ರಿವ್ಯೂ ಯಾವಾಗ ಲಾಕ್ಡೌನ್ ಓಪನ್ ಆಕತಿ ಯಾವಾಗ ನಾವು ಫುಡ್ ರಿವ್ಯೂಸ್ ಮಾಡ್ತೇವಿ ಯಾವಾಗ ಟ್ರಾವೆಲ್ ವ್ಲಾಗ್ಸ್ ಮಾಡ್ತೇವೆ ಯಾವಾಗ ಫ್ಯಾಮಿಲಿ ಟ್ರಾವೆಲ್ ವ್ಲಾಗ್ಸ್ ಮಾಡ್ತೇವೆ ಎಲ್ಲಾರು ಮಸ್ತ್ ರೊಟ್ಟಿ ಗಿಟ್ಟಿ ತಿನ್ನತ್ತಾರ ನಾ ಇಲ್ಲಿ ಫಾದರ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಮೈ ಫಿಟ್ನೆಸ್ ಪೀನಟ್ ಬಟರ್ ತಿನ್ನೇಜ್ ವೆರಿ ವೆರಿ ಕ್ರಂಚಿ ಅಂಡ್ ಟೇಸ್ಟಿ ನಿಂದ ಮಮ್ಮಿ ನಿಂದ ನೀ ಕತ್ಲ ಕುಂತ ಅಂತ ಯಾಕಂದ್ರೆ ಈಗ ಆ ಕಡೆ ಕೂತಿಯಲ್ಲ ಎರಡು ಪೀನಟ್ ಬಟರ್ ಹಚ್ಕೊಂಡ್ ತಿನ್ನ ಚಪಾತಿಯಾಗ ಗುಳಂಬ ಎರಡು ಪೀನಟ್ ಬಟರ್ ಅಲ್ಲ ಡಾರ್ವಿನ್ಸ್ ತೇರಿನೋ ಡಾರ್ಲಿಂಗ್ಸ್ ತೇರಿನೋ ಎಲ್ಲಾದ್ರಾಗೂ ಕಾಮಿಡಿ ಮಾಡೋದ್ನ ಸ್ನೇಹಿತರೆ ಇವತ್ತು ಫಾದರ್ಸ್ ಡೇ ಅಲ್ಲ ಮಮ್ಮಿ ಏನು ಬರ್ದಿದ್ದೆ ಪೋಯಮ್ ಅಲ್ಲ ಸೊ ಪೋಯಮನ್ನ ಈ ಸುದ್ದಿ ಅಂತ ಒಂದು ಏನಿದೆ ಏನು ವೆಬ್ಸೈಟು ಏನು ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಪೋಯಮ್ ಇವತ್ತ ಬರ್ದು ಇವತ್ತ ಹಾಕಿ ಇವತ್ತ ಪಬ್ಲಿಷ್ ಆತ ಹವಾ ಬಿಡ್ರಿ ನಿಮ್ದು ಫುಲ್ ಇದು ಮನ್ನಿ ಫೋಟೋನ ಇದೆ ಈಗ ಜಸ್ಟ್ ಪಬ್ಲಿಷ್ ಆತ ಇದು ವೆರಿ ಗುಡ್ ಬರೀರಿ ಬರೀರಿ ಇನ್ನೂ ಕವನ ಬರೀರಿ ನಿಮ್ಮ ಬುಕ್ ಎಲ್ಲ ಪಬ್ಲಿಷ್ ಮಾಡೋಣ ಅಂತ ಲಗುನ ಇಲ್ಲಿ ಕೆಳಗಡೆ ಆಶಾ ಆಂಟಿಗೆ ಮನೆಗೆ ಬಂದೇವೆ ಚಾ ಮಾಡಿಕೊಟ್ಟಾರೆ ಕಾರ್ ಕೂಡ ರೆಡಿ ಐತಿ ಅವಾಗ ಹೋಗೋಣಂತೀನಿ ಲಾಕ್ಡೌನ್ ಓಪನ್ ಆದಮೇಲೆ ಶಾಪಿಂಗು ಟ್ರಿಪ್ಸು ಅವು ಇವು ಕಂಟಿನ್ಯೂಸ್ ಸಂಜೆ ಮಟ್ಟ ಎರಡು ಗಂಟೆಗೆ ಬಂದಲ್ರಿ ಅಲ್ಲ ಎರಡೇನು ಐದು ಗಂಟೆ ಇರ್ಬೇಕು ಮೋಸ್ಟ್ಲಿ ಇರಲಿಲ್ಲ ಐದು ಗಂಟೆ ಮಟ್ಟ ಅಷ್ಟೇ ಎಮ್ ಎಸ್ ಧೋನಿ ಮೂವಿ ನೋಡತ್ತಿರ್ನ ಹೌದ್ರಿ ನೀವು ಕ್ರಿಕೆಟ್ ನೋಡ್ತೀರಿ ಹೌದಾ ನನ್ನ ಅಣ್ಣನ ಮಗ ಅವನು ಕ್ರಿಕೆಟ್ ಪ್ಲೇಯರ್ ಸಚಿನ್ ತೆಂಡೂಲ್ಕರ್ ಜೋಡಿ ಆಡಿದಾನೆ ಇಂಡಿಯಾ ವರ್ಸಸ್ ಹೌದಾ ಸ್ಪೋರ್ಟ್ಸ್ ಇದ್ರ ಮೇಲೆ ಜಾಬ್ ಸಿಗ್ತಾನೆ
ನಿಂಗೂ ರಾಯ್ಕ ಕರ್ನಮಿ ಕ್ರಿಕೆಟ್ ಏನು ಅರ್ಥ ಆಗ್ಲಿಲ್ಲ ಮಟ್ಟ ಅವ್ರಿಗೂ ಒಂದ್ ಸ್ವಲ್ಪ ಕರ್ಕೊಂಡು ನೋಡ್ರಿ ಅವ್ರ ಕ್ರಿಕೆಟ್ ನೋಡಂಗೆ ಇಲ್ಲ ಅವ್ರು ನಾವು ಹಚ್ಚಿದ್ವಿ ಅಂದ್ರೆ ಎದ್ದು ಹೋಗ್ಬಿಡ್ತಾರ ಅವ್ರು ಹೌದ್ರಿ ಈಗ ಅವ ಸತ್ತು ಒಂದ್ ವರ್ಷ ಆತ್ ನೋಡ್ರಿ ನೋಡ್ರಿ ನಾಟಕ ನೋಡ್ರಿ ನಾ ಬೆಡ್ರೂಮ್ ನೀ ಕೂತಿರ್ತಿ ನೋಡಿಲ್ಲ ಬ್ರೌನಿ ಹ್ಮ್ ನೋಡಿಲ್ಲ ಬ್ರೌನಿ ಕ್ಯಾಚ್ ನೋಡಿಲ್ಲ ಕಣ್ ತೆಗಿ ಬಾ ಗಾದಿ ಬೇಕಾ ಮಗ ನನ್ನ ಬ್ಲಾಂಕೆಟ್ ಬೇಕು ಮತ್ತೆ ನಾ ಕೆಳ ಹೋಗಿ ನೀ ರೂಮ್ ಹಾಕಿತ್ತು ಏನ್ ಕಿತ್ತ ಓದಿ ಕೊರಬಾರ್ದು ನಿಂದು ಓ ಸ್ನೇಹಿತರೆ ಇವತ್ತಿನ ವ್ಲಾಗ್ ಸ್ವಲ್ಪ ಲೆಂದು ಅಂತ ನೋಡಿ ಲೆಂದಿ ಇತ್ತು ಅನ್ಕೋತೀನಿ ಆಮೇಲೆ ಇನ್ನೊಂದು ಇವತ್ತು ಆ್ಯಕ್ಚುಲಿ ಗಿವ್ ಅವೇ ಮಾಡಬೇಕಾಗಿತ್ತು ಬಟ್ ಅನೌನ್ಸ್ ಮಾಡಬೇಕಾಗಿತ್ತು ಆಲ್ರೆಡಿ ವ್ಲಾಗು ಲೆಂದಿ ಆಗೈತೆ ಆಮೇಲೆ ಲೇಟ್ ಕೂಡ ಆಗೈತಿ ಸೊ ಗಿವ್ ಅವೇ ನಾಳೆ ಸೆಲೆಕ್ಟ್ ಮಾಡೋಣ ಸೊ ಪಾರ್ಟಿಸಿಪೇಟ್ ಹೆಂಗೆ ಮಾಡೋದು ನಿಮ್ಮೆಲ್ಲ ಗೊತ್ತೈತಿ ಕೆಳಗಡೆ ಕಮೆಂಟ್ಸಲ್ಲಿ ಕಮೆಂಟ್ಸ್ ಹಾಕಿ ಆಮೇಲೆ ನಾನು ಸಬ್ಸ್ಕ್ರೈಬರಿಂದ ಒಂದು ಆಮೇಲೆ ಏನಪ್ಪ ಅಂತಂದರೆ ನಮ್ಮ ಫಾಲೋ ಇದು ಕಮೆಂಟ್ಸಿಂದ ಒಂದು ಪಿಕ್ ಮಾಡ್ತೀನಿ ಸೊ ನಾಳೆ ಎರಡು ಸ್ಪೀಕರು ಮತ್ತು ಗಿವ್ ಅವೇ ಸೊ ಟೋಟಲ್ 5 ಜನ ಈಗ ಹೆಂಗೂ ಲಾಕ್ಡೌನ್ ಮುಗೀತು ಪಟಾಪಟ ಹೋಗಿ ಟೋಟಲ್ 5 ಜನಕ್ಕೆ 5 ಸ್ಪೀಕರ್ಸ್ ತಂದು ಅದನ್ನು ಪ್ಯಾಕ್ ಮಾಡಿ ನಿಮಗೆ ಎಲ್ಲ ಪಾರ್ಸಲ್ ಮಾಡ್ತೀನಿ ಸೊ ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡೋಕ್ಕೆ ಮರಿಬೇಡ್ರಿ ಯಾಕಂತಂದ್ರೆ ನಿಮ್ಗೆ ಗೊತ್ತೈತಿ ನಿಮ್ಮ ಅಡ್ರೆಸ್ ಎಲ್ಲ ತೊಗೊಳೋದು ಅಲ್ಲೇ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸ್ಟೋರಿ ಹಾಕಿರ್ತೀನಿ ಯಾರ್ಯಾರು 5 ವಿನ್ನರ್ಸ್ ಯಾರು ಇದ್ದೀರಿ ಅಂತೇಳಿ ಸೊ ಏನು ತಡ ಈ ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಒಂದು ಸಖತ್ ಕಮೆಂಟ್ ಒಂದು ರ್ಯಾಂಡಮ್ ಕಮೆಂಟ್ ನೋಡಿ ಈ ವ್ಲಾಗನ್ನು ಮುಗಿಸೋಣ ಸೊ ನಮ್ಮ ರೇಣುಕಾ ಅವ್ರು ಹೇಳ್ತಾರ ನಿಮ್ಮ ಮನೆ ನೋಡಿದಾಗ ತುಂಬ ಖುಷಿಯಾಯಿತು ಮೇಡಮ್ ಹೇಳಿದ ಹಾಗೆ ನನಗೂ ಒಂದು ಕನಸಿನ ಮನೆ ಶುರು ಮಾಡಬೇಕು ಮೇಡಮ್ರವರ ಪ್ರತಿಭೆಗೆ ತಕ್ಕ ಫಲ ಸಿಕ್ಕಿದೆ ಇಂಥವ್ರು ನನಗೆ ಪರಿಚಯ ಆಗಿದ್ದು ತುಂಬಾ ಖುಷಿಯಾಯಿತು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರೇಣುಕಾ ಅವರು ಸೊ ಜೀವನದಲ್ಲಿ ನೋಡಿರಿ ಮನೆ ಅಷ್ಟೇ ಅಲ್ಲ ಏನೂ ಇರಲಿ ಒಂದು ದೊಡ್ಡ ಗುರಿ ಇಟ್ಕೊಂಡು ಏಮ್ ಇಟ್ಕೊಂಡು ನಾವು ಅದರ ತಕ್ಕಂಗೆ ನಾವು ಫಾಲೋ ಮಾಡಿದರೆ ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ಗಾಂಧೀಜಿಯವರು ಕೂಡ ಅಂತಾರ ಲೋ ಏಮ್ ಈಸ್ ಕ್ರೈಮ್ ಅಂತ ಸೊ ಯಾಕೆ ನಾವು ಎಲ್ಲರೂ ಹಾಯ್ ಏಮ್ ಇಟ್ಕೋಬಾರ್ದು ಹೌದಿಲ್ಲರಿ ಸೊ ನಮ್ಮ ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಆಶೂಸ್ ವರ್ಲ್ಡ್ ಅವರು ಅಂತಾರೆ ಹಾಯ್ ಬ್ರೋ ನಿಮ್ಮ ಎಲ್ಲ ವ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ ಭಾಳ ಖುಷಿಯಾಗುತ್ತೆ ನೋಡಿ ನಿಮ್ಮೆಲ್ಲರನ್ನೂ ಒಂದು ಸತಿ ಮೀಟ್ ಆಗಬೇಕು ಅಂತ ಆಸೆ ಇದೆ ಪಕ್ಕ ಬೆಳಗಾವಿಗೆ ಬಂದರೆ ಮೀಟ್ ಆಗ್ತೀನಿ ಸ್ಪೆಷಲಿ ಅಮ್ಮ ಮತ್ತು ನೀವು ಹಾಗೆ ನನ್ನ ಫೇವ್ರೇಟ್ ಕ್ಯಾಟ್ಸನ್ನು ಕೂಡ ಮೀಟ್ ಆಗ್ತೀನಿ ಅಂತ ಇದ್ದಾರೆ ಒನ್ ಡೇ ಮೈ ಡ್ರೀಮ್ ಕಮ್ಸ್ ಟ್ರೂ ಅಂತ ಇದ್ದಾರೆ ಸೊ ಖಂಡಿತ ಅಶುವರೆ ನಿಮ್ಮ ಡ್ರೀಮ್ ಆಗತ್ತೆ ಸ್ನೇಹಿತರೆ ಈ ಲಾಕ್ಡೌನ್ ಎಲ್ಲ ಮುಗಿದು ನನ್ನ ಮದುವೆ ಆಗಿದ್ವಿ ಮುಗಿದ ಮೇಲೆ ಖಂಡಿತ ಒಮ್ಮೆ ಮೀಟಪ್ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿ ಮಟ್ಟ ನೋಡಿರಿ ಅಂದರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು ಯಾವುದೋ ಒಂದು ಕಾರಣದಿಂದ ಕೂಡ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ ಏನೂ ಅಭಿಪ್ರಾಯ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಪಟ್ಟ ಪಟ್ಟ ಕಮೆಂಟ್ಸ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗಿವ್ ಅವೇಲ್ ಪಾರ್ಟಿಸಿಪೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಒನ್ಸ್ ಅಗೇನ್ ಫಾರ್ 25,000 ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಶಾಬಾ ಕೇರ್ ಕೈಲಾಶ್ ಕೇರ್ ನಾನು ನಿಮ್ಮ RJ ಅಲ್ಲ ನಾನು ನಿಮ್ಮ ನಾರ್ಮಲ್ ಲಾಗರ್ ಆಕಾಶ್ ಪುಟ್ಟಿ ಬಾಬಾ.